संपूर्ण बहुमत पड़ेदंत सरकार ಯಾವ ರೀತಿ ಪ್ರಾರಂಭ ಮಾಡಿ ಮುಂದಿನ 5 ವರ್ಷದ ಆಡಳಿತದ ದಿಕ್ಕ ಸೂಚಿಯನ್ನು ಹೇಳಬೇಕಾಗಿತ್ತು ಆ ದಿಕ್ಕ ಸೂಚಿ ಬದಲು ಇವತ್ತು ದಿಕ್ಕು ತಪ್ಪಿದ ಸರ್ಕಾರ ಆಗಿದೆ ನಾಲ್ಕು ದಿಕ್ಕುಗಳಲ್ಲಿ ನೋಡಿದಾಗಲೂ ಕೂಡ ಒಂದು ಹಲವಾರು ವಿಚಾರಗಳಲ್ಲಿ ವಿಫಲವಾಗಿದೆ ಇನ್ನೊಂದರಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಗೊಂದಲಕ್ಕೆ ಸಿಕ್ಕಾಕೊಂಡಿದೆ ಇದರ ಒಟ್ಟು ಪರಿಣಾಮ ಜನರಿಗೆ ಯಾವ ಮಾತನ್ನ ಕೊಟ್ಟಿದ್ರು ಆ ಮಾತಿಗೆ ತಪ್ಪಿರುವಂತ ಸರ್ಕಾರ ಇದು ಮೊಟ್ಟ ಮೊದಲನೇದಾಗಿ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಹಳಿ ತಪ್ಪಿಸಿದೆ ನಾವು ಫೆಬ್ರವರಿಯಲ್ಲಿ ಬಜೆಟ್ ಮಂಡಿಸಿದಂತ ಸಂದರ್ಭದಲ್ಲಿ ಸರ್ಪ್ಲಸ್ ಬಜೆಟ್ ಅನ್ನು ನಾವು ಮಂಡನೆ ಮಾಡಿದ್ವಿ ಆದರೆ ಇವರು ಬಂದ ಮೇಲೆ 8000 ಕೋಟಿ ರೂಪಾಯಿ ಅಧಿಕವಾದಂತ ಸಾಲವನ್ನು ಮಾಡಿದರು ನಮಗಿಂತ 8000 ಕೋಟಿ ಅಧಿಕವಾಗಿ ಸಾಲವನ್ನ ಮಾಡಿದ್ರು ಸುಮಾರು 30-35000 ಕೋಟಿ ರೂಪಾಯಿಯಷ್ಟು ಅಧಿಕವಾಗಿರುವಂತ ಟ್ಯಾಕ್ಸ್ ಅನ್ನು ಹಾಕಿದ್ರು ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಹೆಚ್ಚು ಮಾಡಿದ್ದಾರೆ ಎಕ್ಸೈಸ್ ಡ್ಯೂಟಿ ಅಲ್ಲಿ ಹೆಚ್ಚು ಮಾಡಿದ್ದಾರೆ ಒಟ್ಟು 45000ಕ್ಕಿಂತ ಹೆಚ್ಚು ಹಣ ಟ್ಯಾಕ್ಸ್ ಮುಖಾಂತರ ಮತ್ತು ಸಾಲ ಮುಖಾಂತರ ಪಡೆಯುವಂತ ಸಂದರ್ಭವನ್ನ ತಂದಿಟ್ಟುಕೊಂಡು 12000 ಕೋಟಿ ರೂಪಾಯಿ ಡೆಫಿಸಿಟ್ ಬಜೆಟ್ ಅನ್ನು ಮಾಡಿದೆ ಇಷ್ಟೆಲ್ಲಾ ಮಾಡಿದರೂ ಕೂಡ ಟ್ಯಾಕ್ಸ್ ಹೆಚ್ಚು ಮಾಡಿ ಸಾಲ ಹೆಚ್ಚು ಮಾಡಿದರೂ ಕೂಡ 12000 ಕೋಟಿ ಡೆಫಿಸಿಟ್ ಹೆಚ್ಚು ಮಾಡಿದೆ ಕೋವಿಡ್ ಸಂದರ್ಭದಲ್ಲಿ 14000 ಕೋಟಿ ರೂಪಾಯಿ ಡೆಫಿಸಿಟ್ ಇದ್ದಿದ್ದನ್ನ ನಾವು ಅದನ್ನ ಸರಿದೂಗಿಸಿ ಸರ್ಪ್ಲಸ್ ಬಜೆಟ್ ಅನ್ನು ಮಾಡಿದ್ವಿ ಇವರು ಮತ್ತೆ ಕೋವಿಡ್ನ ಸ್ಥಿತಿಗೆ ಕೋವಿಡ್ ಇಲ್ಲದೆ ಇದ್ದರು ಕೋವಿಡ್ನ ಸ್ಥಿತಿಗೆ ಹಣಕಾಸಿನ ಸ್ಥಿತಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಈಗಾಗಲೇ ಇದರ ಪರಿಣಾಮ ಬೀರ್ತಾ ಇದೆ ಸರ್ಕಾರಿ ನೌಕರರ ಸಂಬಳ ವಿಳಂಬ ಆಗ್ತಾ ಇದೆ ವಾರಗಟ್ಟಲೆ ತೆಗೆದುಕೊಳ್ತಾ ಇದ್ದಾರೆ ವಿಳಂಬ ಆಗ್ತಾ ಇದೆ ಹಲವಾರು ಸಂಘ ಸಂಸ್ಥೆಗಳ ಸಂಬಳ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಒಂದು ಕಿಲೋಮೀಟರ್ ರಸ್ತೆ ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ಮಾಡಿಲ್ಲ ಅದು ಗ್ರಾಮೀಣ ಪ್ರದೇಶದಲ್ಲಿ ಇರಬಹುದು ಶಹರದಲ್ಲಿ ಇರಬಹುದು ನ್ಯಾಷನಲ್ ಹೈವೇ ಇರಬಹುದು ರಾಜ್ಯ ಹೆದ್ದಾರಿ ಇರಬಹುದು ಡಿಸ್ಟ್ರಿಕ್ಟ್ ಮೇನ್ ರೋಡ್ ಇರಬಹುದು ಒಂದು ಕಿಲೋಮೀಟರ್ ಇವರು ಬರಗಾಲ ಬಂದಂತಹ ಸಂದರ್ಭದಲ್ಲಿ ಇವತ್ತು ಆ ರೈತರಿಗೆ ಕನಿಷ್ಠ ಸಹಾಯ ಮಾಡುವಂತ ಆ ಕಡೆ ತಿರುಗಿ ನೋಡಿಲ್ಲ ಎರಡು ಬಾರಿ ಬಿತ್ತನೆಯನ್ನು ಮಾಡಿ ಬೀಜ ಗೊಬ್ಬರವನ್ನು ಹಾಕಿ ಸಂಪೂರ್ಣ ಲಾಸ್ ಆಗಿ ಇವತ್ತು ಸಾಲವೂ ಕೂಡ ಸರಿಯಾದ ಸಮಯದಲ್ಲಿ ಸಿಗ್ತಾ ಇಲ್ಲ 5 ಲಕ್ಷವರೆಗೂ ಶೂನ್ಯ ಬಡ್ಡಿಯ ಸಾಲ ಕೊಡಬೇಕಂತ ನಾವು ಬಜೆಟಲ್ಲಿ ಮೊನ್ನೆ ಮಾಡಿದ್ವಿ ಇವರು ಮುಂದುವರಿಸಿದರು ಆದರೆ ಸಕಾಲಕ್ಕೆ ಸಾಲವೂ ಕೂಡ ಸಿಗ್ತಾ ಇಲ್ಲ ಸಾಲದ ವಸೂಲಿ ಹೆಚ್ಚಾಗ್ತಾ ಇದೆ ಅದರ ಪರಿಣಾಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಕಳೆದ 2 ತಿಂಗಳಲ್ಲಿ 50 ಜನರಿಗಿಂತ ಹೆಚ್ಚು ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನಾನು ನೆನಪು ಮಾಡಿಕೊಡ್ತೀನಿ ನಿಮಗೆ ಸಿದ್ದರಾಮಯ್ಯ ಅವರ ಸರ್ಕಾರ 13-18 ಇರುವಾಗ 4.5 ಸಾವಿರಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಭಾರತದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕಾಂಗ್ರೆಸ್ ಕಾಲದಲ್ಲಿ ಈಗ ಮತ್ತೆ ಅದು ಮರುಕಳಿಸ್ತಾ ಇದೆ 5 ವರ್ಷ ರೈತರ ಆತ್ಮಹತ್ಯೆನೇ ಇರಲಿಲ್ಲ ಈ ಎಲ್ಲ ಕಡೆ ರೈತರ ಆತ್ಮಹತ್ಯೆಯ ಸದ್ದು ಬರ್ತಾ ಇದೆ ತಿರುಗಿ ನೋಡ್ತಾ ಇಲ್ಲ ನಿನ್ನೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನೋಡಿದೆ
ಎಲ್ಲಾದರೂ ರೈತರು ಆತ್ಮಹತ್ಯೆ ಮಾಡಿದ್ರೆ ಕೂಡಲೇ ಪರಿಹಾರ ಕೊಡಿ ಅಂತ ರೈತರು ಆತ್ಮಹತ್ಯೆ ಆಗದಂತೆ ನೋಡಿಕೊಳ್ಳುವಂಥ ಪರಿಹಾರ ಕೊಡಬೇಕು ಇವರು ಮುಂಚಿತವಾಗಿ ಅವರಿಗೆ ಪರಿಹಾರ ಮತ್ತು ಅವರು ಸಹಾಯ ಮಾಡಬೇಕು ಸಾಲ ವಸೂಲಿ ನಿಲ್ಲಿಸಬೇಕು ಅಲ್ಪಾವಧಿ ದಿನ ದೀರ್ಘಾವಧಿ ಮಾಡಬೇಕು ಮಧ್ಯಮಾವಧಿ ದೀರ್ಘಾವಧಿ ಮಾಡಬೇಕು ಹೊಸ ಸಾಲವನ್ನು ಕೊಡಬೇಕು ಬೀಜ ಗೊಬ್ಬರಕ್ಕೆ ಹೊಸ ಅನುದಾನವನ್ನು ಕೊಡಬೇಕು ಆ ಯಾವುದೇ ಕಾರ್ಯಕ್ರಮ ಮಾಡಿಲ್ಲ ಕಂಟಿಂಜೆನ್ಸಿ ಪ್ಲಾನ್ ಇಲ್ಲ ಕೃಷಿ ಇಲಾಖೆಯಲ್ಲಿ ಇನ್ನ ಟ್ರಾನ್ಸ್‌ಫರ್ ಗಳ ಸುಗ್ಗಿ ನಡೆದಿದೆ ಕೃಷಿಯಲ್ಲಿ ಸಾಮಾನ್ಯವಾಗಿ ಬೆಳೆ ಬೆಳೆದು ಜೋಳ ರಾಗಿ ಅಕ್ಕಿ ಇದರ ದವಸ ಧಾನ್ಯಗಳ ಸುಗ್ಗಿ ಆಗ್ತದೆ ಆದರೆ ಈ ಸರ್ಕಾರದಲ್ಲಿ ಟ್ರಾನ್ಸ್‌ಫರ್ ಸುಗ್ಗಿ ನಡೆದಿದೆ ಕೇವಲ ಕೃಷಿ ಅಲ್ಲ ಎಲ್ಲ ಇಲಾಖೆಯಲ್ಲಿ ಅದೇ ನಡೆದಿದೆ ಪಿಡಬ್ಲ್ಯೂಡಿ ಅಲ್ಲಿ ಅದೇ ನಡೆಯತಾ ಇದೆ ಎಲ್ಲ ಇಲಾಖೆಯಲ್ಲಿ ಇವತ್ತು ಅದೇ ನಡೆಯತಾ ಇರುವಂತದ್ದು